ಸುದ್ದಿ ನೋಡೋದಾದರೆ ನಿರೀಕ್ಷೆಯಂತೆ ಕರ್ನಾಟಕ ವಿಧಾನ ಪರಿಷತ್ಗೆ ತೆರವಾಗಿದ್ದ ಮೂರು ಸ್ಥಾನಗಳಿಗೆ ಕಾಂಗ್ರೆಸ್ನ ಮೂವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಗದೀಶ್ ಶೆಟ್ಟರ್ ಆಮೇಲೆ ತಿಪ್ಪಣ್ಣ ಕಮಕನೂರ್ ಆಮೇಲೆ ನೀರಾವರಿ ಸಚಿವ ರಾಜು ಸೊ ಮೂರು ಜನ ನಾಮಪತ್ರವನ್ನು ಸಲ್ಲಿಸಿದ್ರು ಸೊ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈಗ ಅಧಿಕೃತವಾಗಿ ಘೋಷಣೆ ಆಗಿದೆ ಹೀಗಾಗಿ ಮೂವತ್ತನೇ ತಾರೀಕಿನ ಚುನಾವಣೆ ಇತ್ತು ಅದರ ಅಗತ್ಯ ಇಲ್ಲ ಚುನಾವಣೆ ಆಗಲ್ಲ ಚುನಾವಣೆಗೂ ಆಗದೆ ಇವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಕಣದಲ್ಲಿ ಬೇರೆ ಯಾರೂ ಇರಲಿಲ್ಲ ಬಿ ಜೆ ಪಿಯವರು ನಾಮಪತ್ರವನ್ನು ಹಾಕಿರಲಿಲ್ಲ ಜೆ ಡಿ ಎಸ್ ಅವರು ಕೂಡ ಹಾಕಿರಲಿಲ್ಲ ಹೀಗಾಗಿ ಮೂರು ಜನನ ಗೆಲುವು ಇವರೇ ಪರಿಷತ್ನ ಸದಸ್ಯರಂಥ ಘೋಷಣೆ ಅಧಿಕೃತವಾಗಿ ಆಗಿದೆ ಸೊ ಮೂರನೇ ತಾರೀಕು ಚುನಾವಣೆ ಇತ್ತು ಉಪಚುನಾವಣೆ ಸೊ ಹಾಗಾಗಿ ತೆರವಾಗಿದ್ದು ಆರ್ಶಂಕರು ಲಕ್ಷ್ಮಣ್ ಸವದಿ ಆಮೇಲೆ ಬಾಬು ರಚಿಂಜೀವ್ ಸರ್ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಿದರು ಆ ಮೂರು ಜನ ತೆರವಾಗಿದ್ದ ಸ್ಥಾನಕ್ಕೆ ಈಗ ಜಗದೀಶ್ ಶೆಟ್ಟರ್ ಬೋಸ್ರಾಜು ಅದಾದಮೇಲೆ ತಿಪ್ಪಣ್ಣ ಆಯ್ಕೆ ಆಗಿದ್ದಾರೆ ಒಂದು ರೀತಿ ಶೆಟ್ಟರ್ಗೆ ನಿರಾಳ ಐದು ವರ್ಷ ಎಮ್ ಎಲ್ ಸಿ ಆಗಿರ್ತಾರೆ ಶೆಟ್ಟರು ಬಟ್ ತಿಪ್ಪಣ್ಣ ಅವರ ಅವಧಿ ಒಂದೂವರೆ ವರ್ಷ ಒಂದು ವರ್ಷ ಮಾತ್ರ ಇದೆ ಅದಾದಮೇಲೆ ಏನಾಗುತ್ತೆ ನೋಡಬೇಕು ಬಟ್ ಶೆಟ್ಟರ್ ಅವರ ಅವಧಿ ಐದು ವರ್ಷ ಇರುತ್ತೆ ಸೊ ಈಗ ಪರಿಷತ್ ಆಯ್ಕೆ ಆಗಿದ್ದಾಯಿತು ವಾಟ್ ನೆಕ್ಸ್ಟು ಶೆಟ್ಟರ್ಗೆ ಏನು ಸ್ಥಾನ ಕೊಡ್ತಾರೆ ಅನ್ನೋದನ್ನ ವೆಯ್ಟ್ ಮಾಡಬೇಕು ಯಾಕಂದರೆ ಡಿ ಕೆ ಶಿವಕುಮಾರ್ ಶೆಟ್ಟರ್ಗೆ ಭರವಸೆಯನ್ನು ಕೊಟ್ಟಿದ್ದರು ನಿಮಗೆ ಒಂದು ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಪರಿಷತ್ಗೆ ಆಯ್ಕೆ ಮಾಡಿದ್ದಾಯಿತು ಮತ್ತು ಅವ್ರಿಗೆ ಏನು ಸ್ಥಾನ ಕೊಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ ನೋಡೋಣ ಏನಾಗುತ್ತೆ ಅಂತ Yes, I